ಬೆಂಗಳೂರಲ್ಲಿ ಬರೋಬ್ಬರಿ 15 ಕೋಟಿ ಲೂಟಿಯನ್ನ ಮಾಡಲಾಗಿದೆ. ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಚಿನ್ನಾಭರಣದ ಜೊತೆಗೆ ದುಡ್ಡನ್ನು ಕಳ್ಳತನ ಮಾಡಲಾಗಿದೆ. 14.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಲಾಗಿದೆ, ಜೊತೆಗೆ 40 ಲಕ್ಷ ಕ್ಯಾಶ್ ಕೂಡ ಲೂಟಿ ಮಾಡಲಾಗಿದೆ. ಚಿನ್ನದ ವ್ಯಾಪಾರಿ ಮನೆಯಲ್ಲಿ ಈ ಚಿನ್ನಾಭರಣ ಕಳ್ಳತನದ ಜೊತೆಗೆ ದುಡ್ಡನ್ನು ಕಳ್ಳತನ ಮಾಡ್ಕೊಂಡು ಹೋಗಿರೋದು. ವಿಜಯನಗರದಲ್ಲಿನ ಮನೆಯಲ್ಲಿ ಕಳ್ಳತನ ಆಗಿದೆ, ಬರೋಬ್ಬರಿ 15 ಕೋಟಿಯಷ್ಟು ದುಡ್ಡು ಮತ್ತೆ ಚಿನ್ನಾಭರಣ ಸೇರಿ ಒಟ್ಟು ಕಳ್ಳತನ ಆಗಿರುವಂತ ಮೌಲ್ಯ ಅದು 15 ಕೋಟಿಯಷ್ಟು. ವಿಜಯನಗರದಲ್ಲಿನ ಮನೆಯಲ್ಲಿ ಕಳ್ಳತನ ಆಗಿದೆ. ನೇಪಾಳ ಮೂಲದ ನಮ್ರಾಜ್ ಮೇಲೆ ಡೌಟ್ ಇದೆ ಮಾಲೀಕರಿಗೆ. ಈತ ಚಿನ್ನದ ಅಂಗಡಿಯಲ್ಲಿ ಸೆಕ್ಯೂರಿಟಿಯಾಗಿ ಕೆಲಸ ಮಾಡ್ತಾ ಇದ್ದ, ಹಾಗಾಗಿ ಆತನ ಮೇಲೆ ಅನುಮಾನ ಇದೆ. 12 ಕೆಜಿ ಚಿನ್ನಾಭರಣ, ವಜ್ರದ ಆಭರಣ, ಹಾಗೇನೆ ಸುಮಾರು 40 ಲಕ್ಷದಷ್ಟು ಕ್ಯಾಶ್ ಅನ್ನ ದೋಚಲಾಗಿದೆ. ಅರಿಹಂತ್ ಜುವೆಲ್ರಿ ಮಾಲೀಕರಾಗಿರುವಂತಹ ಸುರೇಂದ್ರ ಕುಮಾರ್ ಜೈನ್ ಅವ್ರ ಮನೆಯಲ್ಲಿ ಕಳ್ಳತನ ಆಗಿದೆ. ಅವ್ರ ಅಂಗಡಿಯಲ್ಲಿ 6 ಜನ ಒಟ್ಟು ಕೆಲಸ ಮಾಡ್ತಾ ಇದ್ರು, ಇದರಲ್ಲಿ ನೇಪಾಳ ಮೂಲದ ನಮ್ರಾಜ್ ಕೂಡ ಓರ್ವ ಆಗಿದ. ಈತ ಉಳ್ಕೊಳ್ಳೋದಕ್ಕೆ ಅವ್ರ ಮನೆಯಲ್ಲೇ ಸೆಕ್ಯೂರಿಟಿ ರೂಮ್ ಅನ್ನ ಕೊಟ್ಟಿದ್ರು ಮಾಲೀಕ ಸುರೇಂದ್ರ ಜೈನ್. ಈತ ಮನೆಯಲ್ಲೂ ಅಷ್ಟೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ನಮ್ರಾಜ್. ಈ ವೇಳೆ ಹಣ ಮತ್ತೆ ಚಿನ್ನಾಭರಣ ಎಲ್ಲೆಲ್ಲಿ ಇಡ್ತಾರೆ ಅಂತೇಳಿ ನೀಟಾಗಿ ಜಾಗ ಎಲ್ಲ ಆತ ನೋಡ್ಕೊಂಡಿದ್ದಂತೆ. ನವೆಂಬರ್ 1 ತಾರೀಕು ಕುಟುಂಬ ಸಮೇತ ಸುರೇಂದ್ರ ಜೈನ್ ಗುಜರಾತಿಗೆ ತೆರಳಿರ್ತಾರೆ. ಈ ವೇಳೆ ನಮ್ರಾಜ್ ಕಳ್ತನ ಮಾಡಿ ಎಸ್ಕೇಪ್ ಆಗಿದ್ದಾನೆ ಅಂತ ಆತನ ಮೇಲೆ ಅನುಮಾನ ಇದೆ, ಕಂಪ್ಲೇಂಟು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಆರೋಪಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ನಿನ್ನೆ ತಾನೇ ಇಂಥದ್ದೇ ಒಂದು ಪ್ರಕರಣ ನಾವು ನೋಡಿದ್ವಿ, ಸಂಪಿಗೆ ಥಿಯೇಟರ್ ಮಾಲೀಕರ ಮನೆಯಲ್ಲಿ ನೇಪಾಳ ಮೂಲದ ದಂಪತಿನೇ ಇದೆಲ್ಲ ದೋಚ್ಕೊಂಡು ಹೋಗಿದ್ರು, ಆಮೇಲೆ ಅವ್ರು ಸಿಕ್ಕಿದ್ರು ಮುಂಬೈನಲ್ಲಿ. ಬಟ್ ಇಲ್ಲಿ ಬರೋಬ್ಬರಿ 15 ಕೋಟಿಯಷ್ಟು. ನಮ್ರಾಜ್ ಮೇಲೆ ಅನುಮಾನ ಬರಕ್ಕೆ ಕಾರಣ ಏನು, ಯಾವತ್ತಿಂದ ಆತ ನಾಪತ್ತೆಯಾಗಿದ್ದ, ಈ ಪ್ರಕರಣದಲ್ಲಿ ಏನಾಗಿದೆ ಗಂಗಾಧರ್? ಶರ್ಮತಾ ಶೆಟ್ಟಿ, ಬೆಂಗಳೂರು ಪೊಲೀಸರು ಸಾಕಷ್ಟು ಬಾರಿ ಹೇಳ್ತಾ ಇರ್ತಾರೆ, ಯಾವುದೇ ರೀತಿಯ ಕೆಲಸಕ್ಕೆ ಒಬ್ಬ ವ್ಯಕ್ತಿಗಳನ್ನು ತೆಗೆದುಕೊಳ್ಬೇಕಾದ್ರೆ, ಹೊರ ರಾಜ್ಯದವರನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಹಿನ್ನೆಲೆ ಏನು, ಅವರ ಬ್ಯಾಕ್ಗ್ರೌಂಡ್ ಏನಿದೆ, ಮತ್ತು ದಾಖಲೆಗಳನ್ನು ಏನಿದೆ ಎಲ್ಲವೂ ಕೂಡ ತೆಗೆದುಕೊಳ್ಬೇಕು. ಒಂದು ಬಾರಿ ಪೊಲೀಸರಿಂದ ವೆರಿಫಿಕೇಶನ್ ಮಾಡಿಸ್ಕೊಂಡು ಒಂದು ರಿಪೋರ್ಟನ್ನು ತೆಗೆದುಕೊಳ್ಬೇಕು ಅಂತೇಳಿ ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ. ಆದರೆ ಈ ಥರ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದ್ದರೂ ಸಹ ಜನ ಎಚ್ಚೆತ್ತುಕೊಂಡಿಲ್ಲ. ನಿನ್ನೆ ಅಷ್ಟೇ ಥಿಯೇಟರ್ ಮಾಲೀಕರಾಗಿರುವಂತಹ ನಾಗೇಶ್ವರ ಒಂದು ಮನೆಯಲ್ಲಿ ಹೇಗೆ ನೇಪಾಳ ಮೂಲದ ದಂಪತಿ ಹೇಗೆ ಕಳ್ಳತನವನ್ನು ಮಾಡಿದ್ರು ಮತ್ತೆ ಇಷ್ಟೊಂದು ದೋಚಿದ್ರು ಅಂತೇಳಿ, ಅದೇ ರೀತಿಯಾಗಿ ಈಗ ಏನು ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುರೇಂದ್ರ ಕುಮಾರ್ ಜೈನ್ ಅಂತೇಳಿ ಅರಿಹಂತ್ ಜುವೆಲರ್ಸ್ ಅನ್ನು ಮಾಲೀಕರಾಗಿರುವಂತಹ ಅವರ ಮನೆಯಲ್ಲಿ ಸುಮಾರು 15 ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನಾಭರಣ ನಗದನ್ನ ಕಳ್ಳತನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಕರಣ ಅಂದ್ರೆ ಬೆಳಿಗ್ಗೆ ಬಂದಿರುವಂತದ್ದು ಅಂದ್ರೆ 7ನೇ ತಾರೀಕು, ಅಂದ್ರೆ ನವೆಂಬರ್ 1ನೇ ತಾರೀಕು ಅವರು ಇಡೀ ಫ್ಯಾಮಿಲಿ ಎಲ್ಲ ಕೂಡ ಅವರು ಗುಜರಾತ್ಗೆ ಹೋಗಿರ್ತಾರೆ ಒಂದು ಹಬ್ಬದ ಹಿನ್ನೆಲೆಯಲ್ಲಿ. ಆನಂತರ 7ನೇ ತಾರೀಕು ಅವ್ರ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಕಳ್ಳತನ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಅಂದ್ರೆ ಈ ನಮ್ರಾಜ್ ರಾಜ್ ಏನಿದ್ದಾನೆ ಅಂದ್ರೆ ಈತ ಸುಮಾರು ನೇಪಾಳ ಮೂಲದವನು, ಸುಮಾರು 2 ವರ್ಷಗಳಿಂದ ಇದೇ ಒಂದು ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಮತ್ತೆ ಮನೆಯಲ್ಲಿ ಅಂದ್ರೆ ಜುವೆಲರ್ಸ್ ನಲ್ಲೂ ಕೂಡ ಕೆಲಸ ಮಾಡಿಕೊಂಡು ಅಲ್ಲಿ ನಂಬಿಕಸ್ಥನ ರೀತಿಯಲ್ಲಿ ಇರ್ತಾನೆ. ಸುಮಾರು ಒಂದು ಟೀಮ್ ಅವರು ಇಡೀ ಜುವೆಲರ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿರುವಂತದ್ದು. ಆದ್ರೆ ನಂಬಿಕಸ್ಥನ ರೀತಿಯಲ್ಲಿ ಇದ್ದಂತ ಹಿನ್ನೆಲೆಯಲ್ಲಿ ಅವರು ಈ ಮನೆಗೆ ಕರೆಸ್ಕೊಂಡು ಅಲ್ಲಿ ಸೆಕ್ಯೂರಿಟಿ ರೂಮ್ ಅನ್ನ ಕೊಟ್ಟಿರ್ತಾರೆ. ಇಲ್ಲೇ ಉತ್ಕೊಂಡಿದ್ದಂತ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮನೆ ನಂಬಿಕಸ್ಥನ ಆಯ್ತಾನೆ, ನೋಡ್ಕೊಳ್ತಾನೆ ಅಂತೇಳಿ ಅಲ್ಲಿ ಬಿಟ್ಟು ಹೋಗಿರುವಂತಹ ಸಂದರ್ಭದಲ್ಲಿ ಈತ ಜುವೆಲರ್ಸ್ ಆಗಿರ್ಬೋದು ಎಲ್ಲವೂ ರೀತಿ ಇರೋದನ್ನ ನೋಡಿಕೊಂಡು ಎಲ್ಲ ಕೂಡ ದೋಚಿದ್ದಾನೆ ಅಂತೇಳಿ ಅನುಮಾನ ಪಟ್ಟು ಆತನ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಈ ಸುರೇಂದ್ರ ಕುಮಾರ್ ಏನಿದೆ ಜೈನ್ ಇದ್ದಾರೆ, ಈತ ಅಂಗಡಿ ಜುವೆಲರ್ಸ್ ಅಲ್ಲಿ ಗಿರಿಬಿ ಇಟ್ಕೊಳ್ಳುವಂತದ್ದಾಗಿರ್ಬೋದು, ಜುವೆಲರ್ಸ್ ಹೆಚ್ಚಾಗಿ ಸುಮಾರು ಕೆಜಿಗಟ್ಟಲೆ ಚಿನ್ನಾಭರಣವನ್ನ ಮನೇಲಿ ಇಟ್ಕೊಂಡಿದ್ರು ಅಂತೇಳಿ. ಹೀಗಾಗಿ ಇವೆಲ್ಲವೂ ಪ್ರೀ ಪ್ಲಾನ್ ಮಾಡಿ ಈತ ಒಬ್ಬನೇ ಎತ್ಕೊಂಡು ಹೋಗಿದ್ದಾನೆ ಅಥವಾ ಎಲ್ಲ ಪ್ಲಾನ್ ಮಾಡಿ ಬೇರೆಯವರು ಗ್ಯಾಂಗ್ ಅನ್ನ ರೂಪಿಸಿಕೊಂಡು ಎಲ್ಲ ಕೂಡ ಎತ್ಕೊಂಡು ಹೋಗಿದ್ದಾರೆ. ಸುಮಾರು ನಗದು ರೂಪದ ಸುಮಾರು 40 ಲಕ್ಷ ಕ್ಯಾಶು ಮತ್ತೆ ಗೋಲ್ಡ್ ಇವೆಲ್ಲವೂ ಕೂಡ ದೋಚಿದ ಹಿನ್ನೆಲೆಯಲ್ಲಿ ಒಬ್ಬನ ಕೈಯಲ್ಲಿ ಸಾಧ್ಯ ಇಲ್ಲ, ಇಡೀ ಒಂದು ಟೀಮ್ ಮಾಡಿರ್ಬೋದು ಒಂದು ಅನುಮಾನದಲ್ಲಿ ವಿಜಯನಗರ ಪೊಲೀಸರಿಗ ಪತ್ತೆ ಕಾರ್ಯವನ್ನು ನಡೆಸ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.